ಎಷ್ಟೋ ಜನಕ್ಕೆ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ಉದ್ಯೋಗಗಳ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲ. ಅದಕ್ಕಾಗಿ ನನ್ನ ಗುರುಗಳು ನನ್ನ ಮಾರ್ಗದರ್ಶಕರಾದಂತಹ ಅವಿನಾಶ್ ಅವರು ಈ ಒಂದು ಬೇಡಿಕೆಯಲ್ಲಿ ಹೇಳಿದ್ದಾರೆ. ಕೇಂದ್ರ ಉದ್ಯೋಗ ಅವಕಾಶಗಳು ಮತ್ತು ಸಫಲತೆ ಇನ್ನೊಂದು ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮೊದಲು ಇಲ್ಲಿ ಎಷ್ಟು ಜನ ಆಗಿದೆ ಕೈ ಎರಡು ನಿಮಿಷ ಆದ್ಮೇಲೆ ನೀವು ಹೇಳ್ತೀರಿ ಈ ಕೈಗಳ ಸಂಖ್ಯೆ ಎಷ್ಟಾಗುತ್ತೆ? ಒಬ್ಬ ತಂದೆ ತನ್ನ ಆ ಫ್ಯಾಮಿಲಿನವರ ನೆಚ್ಚಗೋಸ್ಕರ ಎಷ್ಟು ಕಷ್ಟಪಟ್ಟು ಹಾಗಾಗಿ ರೂಢಿಸು ತಾನು ಊಟ ಮಾಡದಿದ್ರು ತನ್ನ ಫ್ಯಾಮಿಲಿನ ನಡೆಸ್ತವಲ್ಲ ಅವನು ನಿಜವಾದ ಸೋಲ್ಜರ್, ಅವನು ನಿಜವಾದ ಸೈನಿಕ. ಒಂದು ತಾಯಿ ತಾನು ಮುಗ್ದಿದ್ರು ಮಕ್ಕಳ ಹೊಟ್ಟೆ ತುಂಬಿಸಿ ಆಮೇಲೆ ನಾಪ್ತ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ತಾಯಿ, ಅದ ನಿಜವಾದ ಇರುವ ಸೈನಿಕ. ಶೇಕ್ಷಿನ ಬೆನ್ನೆಲುಬು ರೈತ ಎಷ್ಟು ಕಷ್ಟಪಟ್ಟು ಅವನು ಮಳೆ ಬರ್ರಿ ಮತ್ತೆ ಒಂದು ಡೈಸ್ ಮಾಡ ನಿನ್ನ ಕೇಳ್ಕೊಡ್ಬೇಕು ಮಳೆ ಬಗ್ಗೆ ಎಷ್ಟು ಜನ ಮತ್ತೆ ಆ ರೈತರು ಆತ್ಮಹತ್ಯೆ ಮಾಡ್ಕೊಳಕ್ ನೋಡ್ತು ಅಂತಂದ್ರೆ ಅದರ ಒಂದು ಲೆಕ್ಕ ನೋಡೋದು ಅಂದ್ರೆ ಈ ನಾಲ್ಕು ಕರ್ನಾಟಕ ಅತಿ ಹೆಚ್ಚಾಗಿದೆ. ಎಲ್ಲ ರೈತರು ಮೊದಲು ಇರ್ತೀವಿ, ಅದ್ರ ಬಗ್ಗೆ ನಮ್ಗೆ ಇಂತ ಹೆಚ್ಚಾಗಿ ಗೊತ್ತು. ಎಂತ ಕಷ್ಟದಲ್ಲೂ ಲಾಸ್ಟ್ ನಾನು ವೃತ್ತಿ ಬೆಳೆದು ನಾವು ಹೊಟ್ಟೆ ತುಂಬಿಸ್ತಾ ಇದ್ರಲ್ಲ ರೈತ, ಅವನು ನಿಜವಾದ ಸೈನಿಕನೇ. ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡಿಬಿಟ್ಟು ತಾ ಮೇಲೆ ಬರೋದ್ರ ಜೊತೆಗೆ ಕೆಲವರು ಮೇಲೆ ಬರೋದಕ್ಕೆ ಮತ್ತೆ ಬೆಳೆಯೋದಕ್ಕೆ ಸಹಾಯ ಮಾಡಿದಂತ ಅನೇಕ ಜನಗಳಿದ್ದಾರೆ. ಉದಾಹರಣೆಗೆ ನಮ್ಮ ಮಂಜುನಾಥ ಗುರುಗಳಿದ್ದಾರೆ. ಅಂತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸೈನಿಕರೇ. ಈಗ ಹೇಳಿದ್ರೆ ಈ ಕೂತಿನ ಬಗ್ಗೆ ಹೆಚ್ಚು ಜನ ಸೈನಿಕರು ಪ್ರತಿಯೊಬ್ಬರು ಓಕೆ. ಅದಕ್ಕೆ ನಡೆದು ಪಾಡುವಲ್ಲಿ ನಿಂತು ಯುದ್ಧ ಮಾಡಿದ ಮಾತ್ರ ಸೈನಿಕರಲ್ಲ, ಯೂನಿಫಾರ್ಮ್ ಹಾಕಿ ಗನ್ ಇಟ್ಕೊಂಡವ್ರು ಮಾತ್ರ ಸೈನಿಕರಲ್ಲ, ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾ ಸಮಾಜ ಸೇವೆ ಪ್ರತಿಯೊಬ್ಬರು ಸೈನಿಕರು. ಸೊ ಅದರ ಮೇಲೆ ಇವತ್ತಿನ ನಮ್ಮ ಪ್ಲಾನ್ ಇದೆ. ಮೊದಲಾಗಿ ನಾನು ಮೂರು ಕ್ವಶನ್ಸ್ಗಳ ಇಲ್ಲಿ ತಂದಿಟ್ಟಿದ್ದೇನೆ. ನಿರುದ್ಯೋಗ ಅಂದರೆ ಏನು? ನಾವು ಯಾರಿಗೆ ನಿರುದ್ಯೋಗಿಗಳಾಗಿ ಉಳಿಸಿದ್ದೇವೆ? ಮತ್ತೆ ನಿಜವಾದ ನಿಮ್ಮ ನಿಜವಾದ ಗುರಿ ಏನು? ಹಾಗೆ ಉದ್ಯೋಗ ಮತ್ತು ಸೇವೆ ಈ ಒಂದು ನಾಲ್ಕು ವಿಚಾರಗಳ ಬಗ್ಗೆ ನಾವು ಇವಾಗ 30 ನಿಮಿಷ ಜಾತ ಚರ್ಚೆ ಮಾಡ್ತೀವಿ. ಮೊದಲನೇ ನಿರುದ್ಯೋಗ ಅಂದರೆ ಏನು? ಇನ್ನೇ ಸರ್ ಕರ್ನಾಟಕ ಗೌರ್ಮೆಂಟ್ 3,000 ವೇಕೆನ್ಸಿ ಕೊಟ್ಟಿದೆ, 4,000 ವೇಕೆನ್ಸಿ ಕೊಟ್ಟಿದೆ. ಅಪ್ಲಿಕೇಶನ್ ಹಾಕಿದ್ರೆ 4,00,000 ಜನ ಆಯ್ತೀವಿ. ನಾವು 4,00,000 ಜನ ಬಿಟ್ಟರೆ ಉಳಿದವರೆಲ್ಲ ನಮ್ಮ ನಿರುದ್ಯೋಗಿಗಳು. ಹೌದಾ? ಹೌದಾ? ನನಗೆ ಒಂದು ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಪಡ್ಕೊಳ್ಳೋ ಚಾನ್ಸೇ ಇಲ್ಲ ಅನ್ಬೋದು ನನ್ನ ಲೈಫೇ ಏಟಾಗಿತ್ತು ಅಂತ ಯಾರು ಹತಾಶೆಯಿಂದ ಮಾತಾಡ್ತಿರಲ್ಲ ಅವರು ನಿರುದ್ಯೋಗಿಗಳು. ಪ್ರತಿಯೊಬ್ಬರ ಕೈ ತಂದು ಸಹ ತಮ್ಮದೇ ಆದ ಪವರ್ ಇದೆ, ತಮ್ಮದೇ ಆದಂತ ಟ್ಯಾಲೆಂಟ್ ಇದೆ. ವಿರಾಟ್ ಕೊಹ್ಲಿ ನನಗೇನಾದ್ರೂ ಗೌರ್ಮೆಂಟ್ ಜಾಬ್ ಸಿಗ್ಲಿಲ್ಲ ಅಂತ ಅವ್ರಂಟ ಕೂತಿಂದ ಕ್ರಿಕೆಟ್ ಹೇಳ್ದ ಅವ್ರು ಕ್ರಿಕೆಟ್ ಅವ್ರ ಲೈಫ್. ನಿಮ್ಮದು ಒಂದು ಟ್ಯಾಲೆಂಟ್ ಇದೆ, ಪ್ರತಿಯೊಂದು ಟ್ಯಾಲೆಂಟ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಸರಿಯಾದ ಸಮಯ ಬಂದಾಗ ಅದನ್ನ ನೀವು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮನ್ನ ನಿಲ್ಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. 4,000 ವೇಕೆನ್ಸಿ ಬರ್ತಾ ಇದೆ ಸರ್, 3,000 ವೇಕೆನ್ಸಿ ಬರ್ತಾ ಇದೆ ಸರ್, ಗೊತ್ತಿದೆ. ನಮ್ಮ 2023 ಟೆಂತ್ ಇಂದ ಪಾಸ್ ಆಗುವಂತ ವಿದ್ಯಾರ್ಥಿಗಳ ಸಂಖ್ಯೆ 7.5 ಲಕ್ಷ, ಪಿ ಯು ಸಿ ಪಾಸ್ ಆಗುವಂತ ವಿದ್ಯಾರ್ಥಿಗಳ ಸಂಖ್ಯೆ 5.5 ಲಕ್ಷ, ಕೊನೆಗೆ 4,00,000 ಜನ ಡಿಗ್ರಿ ಪಾಸ್ ಮಾಡ್ತಾರೆ. ಹೌದೇ ಸರ್, ಪ್ರತಿ ವರ್ಷ ಆಲ್ಮೋಸ್ಟ್ 20-23 ವರ್ಷದಲ್ಲಿ ಮುಗಿದೋಗಿರುತ್ತೆ. ಅವನಿನ್ನ 6 ವರ್ಷ ಟೈಮ್ ಇದೆ, ಅವನೇನೋ ಸಾಧನೆ ಮಾಡಬೇಕು. ನಾವು ಕೇವಲ ಇನ್ನೂ ಒಂದು ಕಡೆ ಸಿಗುತ್ತೆ ಗೌರ್ಮೆಂಟ್ ಜಾಬ್ ನಮ್ಗೆ ಬೇಕು, ಕಾಫರ್ಟ್ ಕೋನಲ್ಲಿ ಒಂದು ನಮ್ಮ ಸ್ಟೇಟ್ನಲ್ಲಿ ಜಾಬ್ ಬೇಕು ಅದೇ ಜಾಬ್ ನಾನು ಮಾಡ್ತಾ ಇರಬೇಕು ಅಂತ ಹೋದಾಗ ಏನಾಗುತ್ತೆ ಅಂತಂದ್ರೆ ವೇಕೆನ್ಸಿಗಳು ತುಂಬ ಕಡಿಮೆ ಆಗ್ತಾಹೋಗುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಸಕ್ಸಸ್ ಆಗಲಿ ಆದರೆ ಇನ್ನು ಮುಂದೆ ಆಗ್ಬಾರ್ದು. ಯಾಕೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಪ್ರತಿ ವರ್ಷ ಕರ್ನಾಟಕದಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡೋಕ್ಕಿಂತಲೂ ಒಂದು 30-40 ರೇಂಜ್ ವೇಕೆನ್ಸಿಗಳು ಬರ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಎಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನೋಡಿದ್ದೀನಿ ಅಲ್ಲಿ ಗಮನಿಸಿ ಯಾವುದೋ ಒಂದು ಕಡೆ ನಮ್ಮ ಜಾಬ್ ತಗೊಳ್ಳೇ ಬೇಕು ಅದನ್ನ ನಾವು ತೋರಿಸೋಣ. ಇವತ್ತು ನೆಕ್ಸ್ಟ್ ನೀವು ಏನೇ ನಿರುದ್ಯೋಗಿಗಳಿಗೆ ಆಗ್ಬೇಕಾಯ್ತು ಅಂತಂದ್ರೆ ನಾವು ಒಂದಕ್ಕೆ ಸಿಕ್ಕಾಗುತ್ತೇವೆ.
ಟೆಂತ್ ಓದ್ಬೇಕಾದ್ರೆ ರೂಮ್ ಹೇಳ್ತಾರೆ ನಾನು ಆರ್ಮಿಗೆ ಹೋಗ್ಬೇಕು, ನಾನು ಏರ್ ಫೋರ್ಸ್ ಹೋಗ್ಬೇಕು, ಇಲ್ಲ ಇನ್ನೊಬ್ಬರು ಯೋಚನೆ ಮಾಡ್ತಾರೆ ನಾನು ಪಿ ಸಿ ಕಾನ್ಸ್ಟೇಬಲೇ ಹಾಕ್ಬೇಕು, ಇನ್ನೊಬ್ಬ ಹೇಳ್ತಾರೆ ನಾನು ಪಿ ಎಸ್ ಸಿಗೆ ಹಾಕ್ಬೇಕು, ಪಿ ಎಸ್ ಸಿ ಮುಖ್ಯ ಬೇರೆ ಏನು ಆಗೋದಿಲ್ಲ. ನೋಡಿ ಪರಿಹಾರ ಪ್ರತಿಯೊಂದಿಗೂ ಮಾಡ್ತಾ ಇರ್ಬೇಕು. ಇವಾಗ ಲೈಫ್ ಇವತ್ತು ಸ್ವಲ್ಪ ಇರ್ಬೋದು, ನಾಳೆ ಜಾಸ್ತಿ ಆಗ್ಬೋದು, ಚಿಕ್ಕ ಹೋಗ್ತಾ ಇರುತ್ತೆ. ಅದನ್ನ ಪ್ರಮಾಣ ಎಷ್ಟೋಗ್ಬೇಕು ಅವ್ರು ಸ್ವಲ್ಪ ಕಡಿಮೆ ಮಾಡಬೇಕು. ಒಂದ್ಸಲ ನೀವೇನೇ ಅದಕ್ಕೆ ಯಾವ್ದೊಂದು ಎಕ್ಸಾಮ್ನಲ್ಲಿ ಸ್ವಲ್ಪ ಫೇಲ್ ಆಗಿರ್ತೀರಿ, ಅವ್ನ ನೀವನ್ನೇ ಆಗ್ಕೊತೀರಿ, ಓ ನನ್ನ ಪಾಲಿಟಿಕ್ಸ್ನ ನಾನು ಅದನ್ನ ಮೊದಲು ಬರ್ತೀನೋ ಇಲ್ವೋ ಅಂತ ಬಯಸ್ದೇ ಮಾಡ್ಕೊತಿಲ್ಲ. ಅಲ್ಲಿ ನಮ್ಮ ಒಳಗೆ ನಾನು ಗೆಲ್ಲಬೇಕು ಅನ್ನೋ ಒಂದು ಬೆಂಕಿ ಇರ್ತಲ್ಲ, ಅದನ್ನ ಸ್ಕೂಲ್ಗೆ ನೀವೇ ಅದಕ್ಕೆ ತಪ್ಪ ಹೋಗ್ತೀರಿ. ಒಮ್ಮೆ ನಾನು ಸಕ್ಸಸ್ ಆಗಿ ಆಗ್ತೀನಿ, ಇವಾಗ ಕಟ್ಕೋತೀನಿ ಅಂತ ಹೊಸಲ್ ಒಳಗಡೆ ನೀವು ರಚಿದಂತ ಒಂದು ದ್ವೀಪ, ಆ ದ್ವೀಪ ಯಾವ ರೀತಿ ಬೆಳಿಬೇಕು ಅಂತಂದ್ರೆ ಎಲ್ಲಿವರೆಗೆ ನೀವು ಸಾಧನೆ ಮಾಡಲ್ಲ ಅಲ್ಲಿವರೆಗೂ ಸಾಧನೆ ಆಗ ಕೊಡಬಾರ್ದು. ನಾವು ಮಾಡ್ತಾ ಇರ್ಬೇಕಂತಂದ್ರೆ ಒಂದು ಸಣ್ಣ ಚಿಕ್ಕದಾದಂತ ಒಂದು ತಪ್ಪು ಮಾಡಿರ್ತೀವಿ ಎಕ್ಸಾಮ್ನಲ್ಲಿ. ನಾವು ಇವಾಗ ಪಾಸ್ ಆಗಿ ಹಾಕಿದ್ರೆ ಜಾಸ್ತಿ ಒಂದ್ಸಲ ಬೇಗ ತಕ್ಷಣಕ್ಕೆ ಅಭಾಷಣ ಆಗ್ಬಿಡುತ್ತೆ. ನೆಕ್ಸ್ಟ್ ಎಕ್ಸಾಮ್ನಲ್ಲಿ ನೀವು ಪ್ರಯತ್ನ ಮಾಡೋದನ್ನು ಏನಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಸರಿಯಾದ ರೆಮಿಡಿಗೆ ನಾವು ತಂದಿದ್ದೀವಿ ಇವತ್ತು ಬಗ್ಗೆ ಡಿಸ್ಕಷನ್ ಮಾಡುತ್ತೆ. ಉದ್ಯೋಗ ಮತ್ತು ಸೇವೆಗಳು, ಉದ್ಯೋಗ ಮತ್ತು ಸೇವೆಗಳು ಯಾವ ರೀತಿ ಅಂತಂದ್ರೆ ಕೆಲವೊಂದು ಹೊಟ್ಟೆ ಪಾಡಿಗಾಗಿ ಹಣಕ್ಕಾಗಿ ನಾವು ಕೆಲಸಗಳ ಮಾಡ್ತೀವಲ್ಲ ಅವು ಉದ್ಯೋಗಗಳು. ಇನ್ನೊಂದು ಸೇವೆಗಳು, ದೇಶಕ್ಕಾಗಿ ನಮ್ಮ ಸಮಾಜಕ್ಕಾಗಿ ಮತ್ತು ನಮ್ಮ ಆತ್ಮಗೌರವಕ್ಕಾಗಿ ಮಾಡುವಂಥ ಕೆಲಸಗಳನ್ನ ನಾವು ಸೇವೆ ಮಾಡ್ತೀವಿ. ಇಂಡಿಯನ್ ಆರ್ಮ್ ಫೋರ್ಸಸ್ ಪೊಲೀಸ್, ಇದು ಕೆಲಸ ಅಲ್ಲ, ಜಾಬ್ ಅಲ್ಲ, ಇದು ನಿಮ್ಮ ಸೇವೆ. ನಿಮ್ಮ ದೇಶಕ್ಕಾಗಿ ನೀವು ಮಾಡ್ತಾ ಇರುವಂತಹ ದೊಡ್ಡ ಸೇವೆ ಇದು. ಅದೇ ಯಾವುದು ನೀವು ಜಾಬ್ ಅಂತ ಅಂತೆ ತಿನ್ಸ್ಕೊಳ್ಳೋಕ್ಕೋಸ್ಕರ ನಮ್ಮ ಜೀವನ ಹೆಚ್ಚಕ್ಕೋಸ್ಕರ ಕೊಡ್ತೀನಿ ಅಂತಂದ್ರೆ ಅದು ತಪ್ಪಾಗುತ್ತೆ. ಈಗ ಯಾವುದೇ ಕಾರಣದಿಂದ ಅದನ್ನು ಜಾಬ್ ಅಂತ ಕರಿಬೇಡಿ, ಸೇವೆ.